ನಾಲ್ಕನೆಯ ಸಂಧಿಯ ಹನ್ನೊಂದನೆಯ ನುಡಿ ಅಗಣಿತಾತ್ಮ ಸುಭೋಚನ ಪದಾರ್ಥಗಳೊಳಗೆ ಅಖಂಡವೊಂದೊಂದಗಳಿನೊಳಂತಾಂಶದಿಂದಲೇ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಇರ್ಬಗೆಯ ರೂಪವನರಿತು ಮುಂಜಿಸಿ ಅರ್ಪಿಸವನಡಿಗೆ ಪರಮಾತ್ಮನ ರೂಪಗಳನ್ನು ತಿಳಿಸ್ತಾ ಕೇವಲ ಇಲ್ಲಿ ತಿಳಿಸಿದ ರೂಪಗಳು ಮಾತ್ರ ಅಂತ ತಿಳಿಯಬೇಡಿ ಆ ಭಗವಂತನ ರೂಪಗಳು ಅಗಣಿತವಾಗಿದೆ ಎಣಿಸಲು ಅಶಕ್ಯವಾದಂತಹ ರೂಪಗಳನ್ನು ತೆಗೆದುಕೊಂಡು ಸುಭೋಜನ ಪದಾರ್ಥದೊಳಗೆ ಕೇವಲ ಭೋಜನ ಅಂತನ್ನದೇ ಸುಭೋಜನ ಅಂತ ಕರೀತಾ ಇದ್ದಾರೆ ಅಂದರೆ ಶಾಸ್ತ್ರದಲ್ಲಿ ಸಮ್ಮತವಾದದ್ದು ವಿಹಿತವಾದದ್ದು ಭಗವಂತನಿಗೆ ನೈವೇದ್ಯ ಮಾಡಿದ್ದು ಅತಿಥಿ ಬ್ರಾಹ್ಮಣರಿಗೆ ದಂಪತಿಗಳಿಗೆ ಉತ್ತಮರಾದಂತಹ ಸದ್ಭಕ್ತರಿಗೆ ಯಾವುದು ಸಮರ್ಪಣೆಯನ್ನು ಮಾಡಿರುತ್ತೇವೆ ಅದರಲ್ಲಿ ಉಳಿದಂತಹ ಪದಾರ್ಥ ಅದು ಸುಭೋಜನ ಕೇವಲ ತನಗಾಗಿ ಅಥವಾ ನಿಷಿದ್ಧವಾದದ್ದನ್ನು ನೈವೇದ್ಯ ಮಾಡದೇ ಇದ್ದದ್ದನ್ನು ನಾವು ತಿಂದರೆ ಅಲ್ಲಿ ಭಗವಂತನ ಚಿಂತನೆಯನ್ನು ಮಾಡಿ ಉಪಯೋಗ ಇಲ್ಲ ಅದಕ್ಕಾಗಿ ಸುಭೋಜನ ಪದಾರ್ಥದೊಳಗೆ ಖಂಡ ಅಖಂಡ ಒಂದೊಂದು ಅಗಳಿನಲ್ಲೂ ಪರಮಾತ್ಮ ಇದ್ದಾನೆ ಒಂದೊಂದು ತುತ್ತಿನಲ್ಲೂ ಇದ್ದಾನೆ ಪಾತ್ರೆಯಲ್ಲೂ ತುಂಬಿಕೊಂಡು ಇದ್ದಾನೆ ಅಂತಹ ಭಗವಂತ ಅಗಳಿನಲ್ಲೂ ಅನೇಕ ಅಗಳುಗಳು ಉಂಟು ಪಾತ್ರೆಯಲ್ಲೂ ಅನೇಕ ಪಾತ್ರೆಗಳು ಉಂಟು ಹೀಗಾಗಿ ಒಂದೊಂದು ಅಗಳನ್ನು ನಾನು ಗಣಸ್ತಾ ಹೊರಟಾಗ ಅದು ಅನಂತ ಆಗ್ತದೆ ಅಥವಾ ವಿವಕ್ಷಾಭೇದೇನು ಒಂದು ಅಗಳಿಗಿಂತ ತುತ್ತು ದೊಡ್ಡದು ಇದು ಖಂಡ ಅದು ಅಖಂಡ ಒಂದು ತುತ್ತಿಗಿಂತಲೂ ಒಂದು ಸೌಟಿನಲ್ಲಿರೋದು ದೊಡ್ಡದು ಅದು ಅಖಂಡ ಇದು ಖಂಡ ಹೀಗೆ ಅನೇಕ ರೀತಿಯಾದಂತಹ ಖಂಡ ಅಖಂಡಗಳಲ್ಲಿ ಪರಮಾತ್ಮ ಅಖಂಡವಾದ ರೂಪವನ್ನು ತೆಗೆದುಕೊಂಡು ಇದ್ದಾನೆ ಅಗಳಿನಲ್ಲಿ ಪುಟ್ಟದಾದ ರೂಪ ಪಾತ್ರೆಯಲ್ಲಿ ದೊಡ್ಡದಾದ ರೂಪ ಹಾಗಾದರೆ ಇದು ಸಣ್ಣದು ಅದು ದೊಡ್ಡದು ಅಂತ ತಿಳಿಯಬೇಡಿ ಸ್ವಗತ ಭೇದ ವಿವರ್ಜಿತ ಖಂಡ ರೂಪವೇ ಇರಲಿ ಅಖಂಡ ರೂಪವೇ ಇರಲಿ ಯಾವ ರೂಪ ಇದ್ದರೂ ಎಲ್ಲ ರೂಪಗಳು ಕೂಡ ಅನಂತ ಗುಣ ಪರಿಪೂರ್ಣವಾಗಿದೆ ಯಾವ ದೋಷಗಳು ಇಲ್ಲ ಎಲ್ಲ ರೂಪಗಳಲ್ಲೂ ಸಮಾನವಾದಂತಹ ಶಕ್ತಿ ಉಂಟು ಅಂತಹ ರೂಪವನ್ನು ತೆಗೆದುಕೊಂಡು ಕೇವಲ ತನ್ನನ್ನು ಭಜಿಸುವವರಿಗೆ ಮಾತ್ರವಲ್ಲ ಜಗದೊಳಗೆ ಇರುವ ಎಲ್ಲ ಜೀವರಿಗೂ ಕೂಡ ತೃಪ್ತಿಯನ್ನು ಕೊಡುತ್ತಾನೆ ಆ ಭಗವಂತ ಅದಕ್ಕಾಗಿ ಅಂತಹ ಪರಮಾತ್ಮನ ಈರ್ ಬಗೆಯ ರೂಪವನ್ನು ಖಂಡ ಅಖಂಡ ಅನ್ನುವ ಎರಡು ಬಗೆಯ ರೂಪವನ್ನು ಅಥವಾ ಭೋಕ್ತೃ ಭೋಜ್ಯದಲ್ಲಿ ಇರುವಂತಹ ಆ ಭಗವಂತನ ರೂಪವನ್ನು ಚಿಂತನೆಯನ್ನು ಮಾಡುತ್ತಾ ಭೋಗವನ್ನು ಮಾಡಿ ತಿನ್ನುವ ಪ್ರತಿಯೊಂದು ತುತ್ತು ತುತ್ತಿನಲ್ಲೂ ಕೂಡ ಗೋವಿಂದನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಗೋವಿಂದ ಕೊಟ್ಟಂತಹ ಪ್ರಸಾದವಿದು ಅಂತ ಆ ಪುಣ್ಯವನ್ನು ಅದೆಲ್ಲವನ್ನೂ ಕೂಡ ಮತ್ತೆ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡೋಣ ಮಾಡಿದಾಗ ಒಂದೊಂದು ತುತ್ತು ಸ್ವೀಕಾರ ಮಾಡಿದಾಗಲೂ ಮಹಾಯಾಗದ ಪುಣ್ಯ ನಮಗೆ ಬರಲು ಸಾಧ್ಯ ಹೀಗೆ ಚಿಂತನೆಯನ್ನೂ ಮಾಡುತ್ತಾ ಆ ಚಿಂತನೆಯಲ್ಲಿ ಅಚ್ಯುತ ನಮಗೆ ಚಿಂತೆಯನ್ನೆಲ್ಲ ಕಳೆದು ಮತ್ತೆ ಮತ್ತೆ ಭಗವಂತನ ಚಿಂತನೆ ಬರುವ ರೀತಿಯಲ್ಲಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾರೆ ನಮ್ಮ ಪರವಾಗಿ ದಾಸರು ನಾಲ್ಕನೆಯ ಸಂಧಿಯ ಹನ್ನೆರಡನೆಯ ನುಡಿ ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿನಿರಾಮಯ್ಯನು ನಿತ್ಯ ಮಹಾತ್ಸು ಯಜ್ಞಗಳಾಚರಿಸಿದವನು ಪೋಪು ದಿಪ್ಪುದು ಬಪ್ಪುದೆಲ್ಲರ ರಮಾಪತಿ ಗದಿಷ್ಠಾನವನಲು ಕೃಪಾಪಯೋ ನಿಧಿ ಮಾತನಾಲಿಸುವನು ಜನನಿಯಂತೆ ಪರಮಾತ್ಮನ ಈ ತರಹದ ರೂಪಗಳ ಚಿಂತನೆಯನ್ನ ಮಾಡುತ್ತಾ ಮಾಡುವ ಭೋಜನ ಅದು ಕೇವಲ ಭೋಜನವಲ್ಲ ಅದೊಂದು ಯಜನ ಯಾವ ವ್ಯಕ್ತಿ ಈ ತರಹದ ಭೋಜನವನ್ನು ಮಾಡುತ್ತಾನೋ ಅವನಿಗೆ ಭೋಜನ ಮಾಡಿದರೂ ಉಪವಾಸದ ಫಲ ನಮ್ಮಂತಹ ಅಜ್ಞಾನಿಗಳಿಗೆ ಉಪವಾಸದಲ್ಲಿ ಇದ್ದರೂ ಮತ್ತೆ ದ್ವಾದಶಿ ಹೇಗೆ ಮತ್ತೆ ದ್ವಾದಶಿ ಮಧ್ಯಾಹ್ನದ ಬರಾಳ ಏನು ರಾತ್ರಿಯ ಚಿಂತನೆ ಏನು ಹೀಗೆ ತಿನ್ನುವುದನ್ನು ತಲೆಯಲ್ಲಿ ಇಟ್ಟುಕೊಂಡೇ ನಾವು ಉಪವಾಸ ಮಾಡ್ತೇವಲ್ಲ ನಮಗೆ ಉಪವಾಸ ಮಾಡಿದರೂ ಅದರ ಫಲ ಸಿಗ್ತಾ ಇಲ್ಲ ವಿಶ್ವಾಮಿತ್ರರ ಕಥೆಯಲ್ಲಿ ಕೇಳುತ್ತೇವಲ್ಲ ಅರುಂಧತಿ ವಿಶ್ವಾಮಿತ್ರರಿಗಾಗಿ ಆಹಾರವನ್ನು ತೆಗೆದುಕೊಂಡು ಹೋಗಬೇಕು ಅಂತ ನದಿಯ ದಡಕ್ಕೆ ಬಂದಾಗ ತುಂಬಿ ಹರಿಯುವ ನದಿಗೆ ಕೇಳುತ್ತಾಳೆ ನಿತ್ಯೋಪವಾಸಿಯ ಮನೆಗೆ ಹೋಗ್ತೇನೆ ನನಗೆ ದಾರಿಯನ್ನು ಕೊಡು ತಾನೇ ತಿನಿಸಲಿಕ್ಕೆ ಆಹಾರವನ್ನು ಕೊಡಲಿಕ್ಕೆ ಹೊರಟಾಗ ಅವರು ಹೇಗೆ ನಿತ್ಯೋಪವಾಸಿಗಳಾದಾರು ಆಗ್ತಾರೆ ಕಾರಣ ಅವರಲ್ಲಿ ಈ ತರಹದ ಅನುಸಂಧಾನ ಇದೆ ಎಷ್ಟು ಅವಶ್ಯಕ ಅಷ್ಟನ್ನು ಸ್ವೀಕರಿಸುವಂತಹ ವೈರಾಗ್ಯವೂ ಇದೆ ಅದಕ್ಕಾಗಿ ಈ ತರಹದ ಆಹಾರವನ್ನು ಅನುಸಂಧಾನಪೂರ್ವಕವಾಗಿ ಅನಿವಾರ್ಯ ಇದ್ದಷ್ಟನ್ನು ಮಾತ್ರ ತೆಗೆದುಕೊಂಡರೆ ಅವನು ನಿತ್ಯೋಪವಾಸಿ ಜೊತೆಗೆ ನಮಗೆ ರೋಗಗಳು ಬರೋದೇ ಆಹಾರದ ವ್ಯತ್ಯಾಸ ಇದು ಬಾಹ್ಯ ಕಾರಣ ಆಂತರಿಕವಾದ ಕಾರಣ ಪಾಪಗಳು ಇರುವವರೆಗೆ ನಮಗೆ ಆ ಪಾಪದಿಂದಾಗಿ ತಾಪವಾಗತ್ತೆ ಅಥವಾ ಯಾರದಾದರೂ ಶಾಪದಿಂದಾಗಿಯೇ ನಮಗೆ ರೋಗ ಬರ್ತದೆ ಆ ನಿಷ್ಪಾಪಿ ಪಾಪಗಳಿಲ್ಲ ಹಾಗಾದರೆ ನಿರಾಮಯ ಅವನಲ್ಲಿ ರೋಗಗಳು ಇಲ್ಲ ಜೊತೆಗೆ ಯಜ್ಞಗಳಾಚರಿಸಿದವನು ಅಂತಹ ಅನುಸಂಧಾನ ಭಗವಂತನ ತತ್ವದ ಚಿಂತನೆ ಬರೋದೇ ದೊಡ್ಡದಾದಂತಹ ಯಜ್ಞ ಮಾಡಿದ ಪುಣ್ಯಕ್ಕೆ ಕಾರಣ ಆ ಪರಮಾತ್ಮನಿಗೆ ನಿತ್ಯದಲ್ಲಿಯೂ ಕೂಡ ಮಾಡುವ ಕರ್ಮದ ಸಮರ್ಪಣೆಯನ್ನು ಮಾಡಬೇಕಾದಾಗ ಕೇವಲ ಇಂದಿನ ಕರ್ಮವಲ್ಲ ಹಿಂದಿನ ಇಂದಿನ ಮುಂದಿನ ಕರ್ಮ ಪೋಪುದು ಇಪ್ಪುದು ಬಪ್ಪುದು ಪೋಪುದು ಅಂದರೆ ಹಿಂದೆ ಹೋಗಿದ್ದು ಸಂಚಿತ ಕರ್ಮ ಇಪ್ಪುದು ಈಗ ಇರುವುದು ಪ್ರಾರಬ್ಧ ಕರ್ಮ ಬಪ್ಪುದು ಮುಂದೆ ಬರುವುದು ಆಗಾಮಿ ಕರ್ಮ ಈ ಎಲ್ಲ ಕರ್ಮಗಳಿಗೆ ಅಧಿಷ್ಠಾನ ಪರಮಾತ್ಮ ಕರ್ಮಗಳಲ್ಲಿ ಇದ್ದವನು ಅವನೇ ಕರ್ಮಗಳಲ್ಲಿ ಇದ್ದುಕೊಂಡು ನಮಗೆ ಪ್ರೇರಣೆ ಮಾಡಲಿಕ್ಕಾಗಿ ಶಾಸ್ತ್ರಗಳನ್ನು ರಚಿಸಿದವನು ಅವನೇ ಒಳಗೆ ನಿಂತು ಬುದ್ಧಿ ಪ್ರೇರಕನೂ ಅವನೇ ಅಂತಹ ಪರಮಾತ್ಮ ಕೃಪಾಪಯೋನಿಧಿ ಕೃಪೆಯ ಸಮುದ್ರ ಅವನು ಕಾರಣ ಎಲ್ಲವೂ ಅವನದೇ ಎಲ್ಲವೂ ಅವನೇ ನಿಂತು ಮಾಡುತ್ತಾನೆ ಎಲ್ಲವೂ ಅವನೇ ನಿಂತು ಮಾಡಿಸ್ತಾನೆ ಆದರೂ ಕೂಡ ನಮ್ಮ ತೊದಲು ನುಡಿಯನ್ನು ಕುಳಿತು ಕೇಳುತ್ತಾನೆ ಸರ್ವಜ್ಞನಾದ ಭಗವಂತನಿಗೆ ಈ ತರಹದ ಸ್ತೋತ್ರಗಳ ಅವಶ್ಯಕತೆ ಇಲ್ಲ ನಮ್ಮ ಮಗುವಿನ ಮಾತನ್ನೇ ನಾವು ಕೇಳಲಿಕ್ಕೆ ಎಷ್ಟು ದಿನ ಅಪೇಕ್ಷೆ ಪಡುತ್ತೇವೆ ಒಂದು ದಿನ ಎರಡು ದಿನ ತೊದಲು ನುಡಿಯಾದರೆ ಸಂತೋಷ ಪಡುತ್ತೇವೆ ಅದೇ ಮಗು ದೊಡ್ಡದಾಗ್ತಾ ಇದ್ದ ಹಾಗೆ ಮತ್ತೆ ಅದೇ ತೊದಲು ನುಡಿಯಾದರೆ ನಮಗೇ ಬೇಸರ ಆದರೆ ದೇವರ ಮುಂದೆ ನಾವಾಡುವ ಎಲ್ಲ ಮಾತುಗಳು ಅದು ಕೇವಲ ಕಲುಷಿತವಾದದ್ದು ದೋಷಪೂರಿತವಾದದ್ದು ಆದರೂ ಕೂಡ ಅದನ್ನು ಕೇಳುತ್ತಾನೆ ಅನುಗ್ರಹವನ್ನು ಮಾಡುತ್ತಾನೆ ತಾಯಿ ಮಗುವಿನೊಳಗಿನ ದೋಷ ಕಾಣದೇ ಅನುಗ್ರಹ ಮಾಡುವಂತೆ ಪರಮಾತ್ಮ ನಮಗೂ ಕೂಡ ಅನುಗ್ರಹವನ್ನು ಮಾಡುತ್ತಾನೆ ಪಡೆಯುವ ಪ್ರಯತ್ನವನ್ನು ಮಾಡಿ ಅಂತ ತಿಳಿಸ್ತಾರೆ ದಾಸರು ನಾಲ್ಕನೆಯ ಸಂಧಿಯ ಹದಿಮೂರನೆಯ ನುಡಿ ಆರೆರಡು ಸಾವಿರದ ಮೇಲಿನ್ನೂರು ಐವತ್ತೊಂದು ರೂಪದಿ ಸರಭೋಕ್ತನಿರುದ್ಧ ದೇವನು ಅನ್ನಮಯನಿಪಾ ಮೂರರಡೂವರೆ ಸಾವಿರದ ಮೇಲ್ಮೂರಧಿಕ ನಾಲ್ವತ್ತು ರೂಪದಿ ತುರುತಿಹ ಪ್ರದ್ಯುಮ್ನ ಜಗದೊಳು ಪ್ರಾಣಮಯನಾಗಿ ನಾಲ್ಕನೆಯ ಸಂಧಿ ಸಂಖ್ಯೆಗಳನ್ನು ವಿಶೇಷವಾಗಿ ತಿಳಿಸುವ ಸಂಧಿ ಈ ಒಂದು ಭೋಜನ ಸಂಧಿಯಲ್ಲಿ ನಾಲ್ಕು ಹಂತದಲ್ಲಿ ಸಂಖ್ಯೆಗಳನ್ನು ನಮಗೆ ತಿಳಿಸಿಕೊಡ್ತಾರೆ ಮೊದಲನೇ ಹಂತ ಕ್ಷೀರ ಘೃತ ಗುಡ ನಿರಹರ ಅದು ಹಣ್ಣು ಅವುಗಳಲ್ಲಿಯ ಸಂಖ್ಯೆಯನ್ನು ತಿಳಿದಾಯಿತು ಇನ್ನು ಎರಡನೆಯ ಸ್ಟೆಪ್ಪು ಈಗ ಪಂಚಕೋಶಗಳ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ ಅದರಲ್ಲಿ ಈ ಹದಿಮೂರನೆಯ ನುಡಿಯಲ್ಲಿ ಅನ್ನಮಯ ಮತ್ತು ಪ್ರಾಣಮಯ ಈ ಎರಡು ಕೋಶಗಳ ಪರಿಚಯವನ್ನು ಮಾಡಿಸ್ತಾ ಅನ್ನಮಯ ಕೋಶದಲ್ಲಿ ಪರಮಾತ್ಮ ಅನಿರುದ್ಧ ಅನ್ನುವ ರೂಪದಿಂದ ಇರ್ತಾನೆ ಆ ಅನಿರುದ್ಧ ರೂಪಿಯಿಂದ ಇರುವಂತಹ ಭಗವಂತ ಎಷ್ಟು ಸಂಖ್ಯೆಯ ರೂಪಗಳನ್ನು ತೆಗೆದುಕೊಳ್ಳುತ್ತಾನೆ ಅನ್ನೋದನ್ನು ತಿಳಿಸ್ತಾ ಆರೆರಡು ಸಾವಿರ ಆರು ಪ್ಲಸ್ ಎರಡು ಎಂಟು ಎಂಟು ಸಾವಿರದ ಮೇಲೆ ಇನ್ನೂರ ಐವತ್ತೊಂದು ಎಂಟು ಸಾವಿರದ ಎರಡು ನೂರ ಐವತ್ತೊಂದು ರೂಪವನ್ನು ತೆಗೆದುಕೊಂಡು ಅನಿರುದ್ಧ ರೂಪಿಯಾದ ಪರಮಾತ್ಮ ಅವನು ಅನ್ನಮಯ ಅನಿಸ್ತಾನೆ ಅನ್ನಮಯ ಕೋಶದಲ್ಲಿ ತುಂಬಿಕೊಂಡು ಆ ಅನ್ನಮಯ ಕೋಶವನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಆ ಪರಮಾತ್ಮ ಅವನು ಸಾರಭೋಕ್ತ ಯಾವುದೇ ಪದಾರ್ಥವನ್ನು ನೈವೇದ್ಯ ಮಾಡಿದರೂ ಅದರೊಳಗಿರುವ ಸಾರವನ್ನು ಸ್ವಾಖ್ಯ ರೂಪವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ ಹಾಗೆ ಪ್ರಾಣಮಯನಲ್ಲಿ ಪ್ರಾಣಮಯ ಕೋಶದಲ್ಲಿ ಪ್ರಾಣಮಯ ನಾಮಕನಾಗಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಇರ್ತಾನೆ ಆ ಪ್ರದ್ಯುಮ್ನ ರೂಪಿಯಾದ ಭಗವಂತ ಎಷ್ಟು ರೂಪಗಳಿಂದ ಇದ್ದಾನೆ ಅನ್ನೋದನ್ನು ತಿಳಿಸ್ತಾ ಮೂರೆರಡು ಐದು ಆರೆ ಸಾವಿರ ಅಂದರೆ ಐದುನೂರು ಐದು ಸಾವಿರದ ಐದು ನೂರ ಮೇಲ್ಮೂರಧಿಕ ನಾಲ್ವತ್ತು ನಲ್ವತ್ಮೂರು ರೂಪ ಐದು ಸಾವಿರದ ಐದು ನೂರ ನಲವತ್ತ್ಮೂರು ರೂಪಗಳನ್ನು ತೆಗೆದುಕೊಂಡು ಪರಮಾತ್ಮ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪದಿಂದ ಭಗವಂತ ಇರ್ತಾ ಇದ್ದಾನೆ ತಾನು ಇರಬೇಕಾದಾಗ ತನ್ನ ಜೊತೆಗೆ ಅಲ್ಲಿ ದೇವತೆಗಳನ್ನು ಕೂಡ ನೆಲೆಸಿರುವ ಹಾಗೆ ಅನುಗ್ರಹವನ್ನು ಮಾಡ್ತಾನೆ ಅನ್ನಮಯ ಕೋಶಕ್ಕೆ ರುದ್ರದೇವರನ್ನು ಅಭಿಮಾನಿಯಾಗಿ ಮಾಡಿದರೆ ಪ್ರಾಣಮಯ ಕೋಶಕ್ಕೆ ಶೇಷದೇವರನ್ನು ಅಭಿಮಾನಿಯನ್ನಾಗಿ ಮಾಡಿ ಅವರ ಮೂಲಕವಾಗಿ ನಮಗೆ ಅನೇಕ ತರಹದ ಅನುಗ್ರಹವನ್ನು ಮಾಡುತ್ತಾನೆ ಇಲ್ಲಿಯೂ ಕೂಡ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಬೇಕಾದ ರೀತಿಯನ್ನು ಹಿಂದೆ ತಿಳಿಸಾಗಿದೆ ಅನ್ನಮಯ ಕೋಶದಲ್ಲಿ ಅನಿರುದ್ಧ ಇದ್ದಾನೆ ಅನ್ನೋದನ್ನು ನೆನಪು ಮಾಡಿಕೊಂಡಾಗ ಒಂದು ಸಾವಿರ ಎರಡು ಎಂಟು ಸಾವಿರದ ಎರಡು ನೂರ ಐವತ್ತೊಂದು ರೂಪಗಳನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಹೇಗೆ ಸ್ವರದೊಳಗೆ ಬರುವಂತಹ ಮೊದಲನೇ ಅಕ್ಷರ ಅದಂದರೆ ಒಂದು ನಿ ಅನಿರುದ್ಧ ನಿ ಇದು ತವರ್ಗದಲ್ಲಿ ಬರುವಂತಹ ಐದನೇ ಅಕ್ಷರ ನ ಈಸ್ ಈಕ್ವಲ್ ಟು ಐದು ರು ಇದು ಅವರ್ಗೀಯ ವ್ಯಂಜನದಲ್ಲಿ ಯದಿಂದ ಪ್ರಾರಂಭವಾಗತ್ತೆ ಅವರ್ಗೀಯ ವ್ಯಂಜನ ಅದರೊಳಗೆ ಎರಡನೇ ಅಕ್ಷರ ರ ಹಾಗೇನ ಅನಿರುದ್ಧ ದ ಮತ್ತು ಧ ದ ಇದು ಮೂರನೇ ಅಕ್ಷರ ಧ ಇದು ನಾಲ್ಕನೆಯ ಅಕ್ಷರ ಹೀಗಾಗಿ ನಾಲ್ಕು ಮತ್ತು ಮೂರು ಜೊತೆಗೊಂದು ಸ್ವರವನ್ನು ಸೇರಿಸಿಕೊಂಡಾಗ ನಾಲ್ಕು ಮೂರು ಏಳು ಒಂದು ಎಂಟು ಹೀಗೆ ಒಂದು ಐದು ಎರಡು ಎಂಟು ಅದನ್ನೇ ವಾಮಗತಿಯಲ್ಲಿ ನೋಡಿದಾಗ ಎಂಟು ಸಾವಿರದ ಎರಡು ನೂರ ಐವತ್ತೊಂದು ರೂಪವನ್ನು ನಾವು ಇಲ್ಲಿ ನೆನಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಹೀಗೆ ಅಲ್ಲಿ ಬರುವಂತಹ ಶಬ್ದಗಳ ಮೇಲೆ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳುತ್ತಾ ಈ ಅನ್ನಮಯ ಕೋಶದಲ್ಲಿ ರುದ್ರದೇವರು ಅಲ್ಲಿ ಪರಮಾತ್ಮನ ನಿರುದ್ಧ ರೂಪ ಪ್ರಾಣಮಯ ಕೋಶದಲ್ಲಿ ಶೇಷದೇವರು ಅಲ್ಲಿ ಪ್ರದ್ಯುಮ್ನ ರೂಪ ಅನ್ನುವುದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ನಾಲ್ಕನೆಯ ಸಂಧಿಯ ಹದಿನಾಲ್ಕನೆಯ ನುಡಿ ಎರಡು ಕೋಶದ ಒಳ ಹೊರಗೆ ಸಂಕರು ಶಣದು ಸು ಲಕ್ಷ ಶತ ರೂಪಗಳ ಧರಿಸಿ ಶತರೂಪಗಳ ಧರಿಸಿ ಕರೆಸಿಕೊಂಬ ಮನೋಮಯನು ಎಂದರವಿದೂರನು ಈರೆಡು ಸಾವಿರದ ಮುನ್ನೂರಾದ ಮೇಲ್ನಾಕಿಕ ಎಪ್ಪತ್ತು ಅನ್ನಮಯ ಪ್ರಾಣಮಯ ಕೋಶಗಳೆರಡಾದ ಮೇಲೆ ಮನೋಮಯ ಕೋಶದ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ ಆ ಮನೋಮಯ ಕೋಶ ಎರಡು ಕೋಶದ ಒಳ ಹೊರಗೆ ಅಂದರೆ ಉಪನಿಷತ್ತು ಹಾಗೂ ವಿಜಯದಾಸರ ಸುಳಾದಿಯ ಪ್ರಕಾರ ಅನ್ನಮಯ ಪ್ರಾಣಮಯ ಕೋಶಗಳ ಒಳಗೆ ವಿಜ್ಞಾನಮಯ ಆನಂದಮಯ ಕೋಶಗಳ ಹೊರಗೆ ಮನೋಮಯ ಇದೆ ಅಂತಹ ಮನೋಮಯ ಕೋಶ ಅದು ತುಂಬಿಕೊಂಡು ಇರುವಂತಹದ್ದು ಅಲ್ಲಿ ಪರಮಾತ್ಮ ಸಂಕರ್ಷಣ ರೂಪದಿಂದ ಇರ್ತಾನೆ ಅಲ್ಲಿರುವಂತಹ ಭಗವಂತನ ರೂಪಗಳ ಸಂಖ್ಯೆ ಐದು ಲಕ್ಷದ ಅರವತ್ತೆರಡು ಸಾವಿರದ ಏಳಧಿಕ ಶತ ಅಂದರೆ ಐದು ಲಕ್ಷದ ಅರವತ್ತೆರಡು ಸಾವಿರದ ಒಂದು ನೂರ ಏಳು ರೂಪಗಳು ಅಷ್ಟು ರೂಪಗಳನ್ನು ತೆಗೆದುಕೊಂಡು ಪರಮಾತ್ಮ ಮನೋಮಯ ಕೋಶದಲ್ಲಿ ತಾನು ಇರ್ತಾನೆ ನಮ್ಮ ಮನೋಮಯ ಕೋಶದಲ್ಲಿ ಇರಬೇಕಾದಾಗ ನಮ್ಮ ಮನಸ್ಸಿನಲ್ಲಿ ನೂರೆಂಟು ದೋಷಗಳು ತುಂಬಿಕೊಂಡಿದೆ ಯಾರನ್ನೇ ಕಂಡಾಗಲೂ ಕೂಡ ಪ್ರೀತಿಗಿಂತಲೂ ದ್ವೇಷವೇ ಹೆಚ್ಚು ಯಾವುದೇ ಗುಣಗಳನ್ನು ಕಂಡಾಗ ಗುಣಗ್ರಹಣ ಮಾಡುವುದಕ್ಕಿಂತ ಮಾತ್ಸರ್ಯ ಪಡುವುದೇ ಹೆಚ್ಚು ಯಾವುದೇ ಅಪರೂಪದ ವಸ್ತುವನ್ನು ಕಂಡಾಗ ಅದನ್ನು ದೂರದಿಂದ ನೋಡಿ ಆನಂದ ಪಡೋದಕ್ಕಿಂತ ಅದು ಯಾರದೇ ಆಗಲಿ ಹೇಗೆ ಆಗಲಿ ನಾನು ಅದನ್ನು ಪಡೆಯಬೇಕು ಅನ್ನುವಂತಹ ಕಾಮನೆಗಳೇ ಹೆಚ್ಚು ನನ್ನ ಕಾಮಕ್ಕೆ ಸರಿಯಾದ ರೀತಿಯಲ್ಲಿ ಫಲ ಸಿಗದೇ ಇದ್ದಾಗ ಕ್ರೋಧವೂ ಹೆಚ್ಚಾಗತ್ತೆ ಹೀಗೆ ಮನಸ್ಸಿನ ತುಂಬೆಲ್ಲ ದೋಷಗಳನ್ನು ತುಂಬಿಕೊಂಡವರು ನಾವು ಅಂತಹ ಮನೋಮಯ ಕೋಶದೊಳಗೆ ಆ ಪರಮಾತ್ಮ ತಾನು ಇದ್ದಾಗ ನಾವು ಕೆಸರಿನಲ್ಲಿ ಇಳದ ಮೇಲೆ ಮೈಗೆ ಕೆಸರು ತಾಕಲೇಬೇಕು ಹಾಗೆ ದೋಷಗಳಿಂದ ತೂಕು ತುಂಬಿದಂತಹ ನಮ್ಮೊಳಗೆ ಪರಮಾತ್ಮ ಬಂದು ನೆಲೆಸಿದಾಗ ಆ ದೋಷಗಳು ಪರಮಾತ್ಮನದೇ ಆದ ಇಲ್ಲದೆ ಹೋದರೂ ನಮ್ಮ ದೋಷಗಳು ಉಂಟಲ್ಲ ಅದರ ಲೇಪ ದೇವರಿಗೆ ಆದೀತು ಅಂತನ್ನಬೇಡಿ ಅವನು ಎಂದಿಗಾದರೂ ಆರ ವಿದೂರ ಅರ ದೋಷ ಆ ದೋಷಗಳಿಂದ ದೂರನಾಗಿದ್ದಾನೆ ಅವನಿಗೆ ತನ್ನದೇ ಆದ ದೋಷವೂ ಇಲ್ಲ ಅದರ ಜೊತೆಯಲ್ಲಿ ಮತ್ತೊಬ್ಬರ ದೋಷದ ಲೇಪವೂ ಕೂಡ ಪರಮಾತ್ಮನಿಗೆ ಸರ್ವಥ ಆಗುವುದಿಲ್ಲ ಅಂತಹ ಮನೋಮಯ ಕೋಶದಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮ ತಾನು ಇರಬೇಕಾದಾಗ ಅಲ್ಲಿ ಅಭಿಮಾನಿಯಾಗಿ ಗರುಡ ದೇವತೆಯನ್ನು ವ್ಯವಸ್ಥೆಯನ್ನು ಮಾಡಿದ್ದಾನೆ ಹೀಗಾಗಿ ಗರುಡನ ಮೂಲಕವಾಗಿ ಒಳಗೆ ನಿಂತು ತಾನು ಕಾರ್ಯವನ್ನು ನಡೆಸ್ತಾನೆ ಹೀಗೆ ಅನ್ನಮಯ ಪ್ರಾಣಮಯ ಮನೋಮಯ ಕೋಶವನ್ನು ತಿಳಿಸಿ ಈ ಹದಿನಾಲ್ಕನೆಯ ನುಡಿಯ ಕೊನೆಯ ಸಾಲು ಅದು ಮುಂದೆ ಬರುವಂತಹ ನುಡಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ಮುಂದಿನ ನುಡಿಯಲ್ಲಿ ಅದನ್ನು ತಿಳಿದುಕೊಳ್ಳೋಣ ಹಿಂದಿನ ಹದಿಮೂರನೆಯ ನುಡಿಯಲ್ಲಿ ಸಂಖ್ಯೆಯನ್ನು ಸೂಚನೆಯನ್ನು ಮಾಡಿಕೊಟ್ಟಾಗಿದೆ ಅದೇ ತರಹ ಮುಂದೆಯೂ ಕೂಡ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಹದಿಮೂರನೆಯ ನುಡಿಯ ಅನಿರುದ್ಧ ಅನ್ನುವಲ್ಲಿ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳಬೇಕಾದಾಗ ಪುಸ್ತಕದಲ್ಲಿ ಒಂದು ಮುದ್ರಣದ ದೋಷ ಇದೆ ದ ಮೂರು ಧ ನಾಲ್ಕು ಆದ ಮೇಲೆ ಪ್ಲಸ್ ಆರು ಅಂತ ಬಂದಿದೆ ಅದು ಆರು ಅಲ್ಲ ಅದು ಅ ಅನ್ನುವ ಸ್ವರ ಹೀಗಾಗಿ ಧ ಅಂದರೆ ಮೂರನೇ ಅಕ್ಷರ ಧ ನಾಲ್ಕನೇ ಅಕ್ಷರ ಅ ಇದು ಒಂದನೆಯದ್ದು ಮೂರು ಪ್ಲಸ್ ನಾಲ್ಕು ಪ್ಲಸ್ ಒಂದು ಸೇರಿದಾಗ ಒಟ್ಟು ಎಂಟು ಹೀಗೆ ಅದನ್ನು ಕೂಡ ತಿದ್ದಿಕೊಂಡು ಅರ್ಥವನ್ನು ಮಾಡಿಕೊಳ್ಳಬೇಕು ನಾಲ್ಕನೆಯ ಸಂಧಿಯ ಹದಿನೈದನೆಯ ನುಡಿ ೂಪದಿಂ ವಿಜ್ಞಾನಮಯನೆಂಬಿಪೆಸರಿ ನಿಂ ವಾಸುದೇವನು ವ್ಯಾಪಿಸಿ ತತ್ವ ತತ್ಪತಿಗಳೊಳಗೆ ಈ ಪುರುಷ ನಾಮಕನ ಶುಭ ಶ್ವೇತಾ ರಮಾಂಬತ ಬ್ರಹ್ಮಾಪರೋಕ್ಷಿಗಳಾದವರ ಲಿಂಗಾಂಗ ಕೆಡಿಸುವಳು ಪಂಚಕೋಶಗಳಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ಕೋಶ ಆದ ಮೇಲೆ ವಿಜ್ಞಾನಮಯ ಕೋಶ ರೂಪದಿಂ ವಿಜ್ಞಾನಮಯ ಎಷ್ಟು ರೂಪ ಅದು ಹಿಂದಿನ ನುಡಿಯಲ್ಲಿ ಸೂಚನೆಯನ್ನು ಮಾಡಿಕೊಟ್ಟಿದ್ದಾರೆ ಈರೆರಡು ಸಾವಿರದ ಮುನ್ನೂರಾದ ಮೇಲ್ನಾಲ್ಕಧಿಕ ಎಪ್ಪತ್ತು ಈರೆರಡು ಸಾವಿರ ಅಂದರೆ ನಾಲ್ಕು ಸಾವಿರ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪವನ್ನು ತೆಗೆದುಕೊಂಡು ವಿಜ್ಞಾನಮಯ ಎಂಬ ಹೆಸರಿನಿಂದ ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ರೂಪಿಯಾದ ಪರಮಾತ್ಮ ಇದ್ದಾನೆ ಹಿಂದೆ ತಿಳಿದ ಹಾಗೆ ಒಂದೊಂದು ಕೋಶದಲ್ಲೂ ಕೂಡ ಪರಮಾತ್ಮ ತಾನೊಂದು ರೂಪದಿಂದ ಇರೋದರ ಹಾಗೆ ಅಲ್ಲಿ ದೇವತೆಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾನೆ ಹಾಗೆ ವಿಜ್ಞಾನಮಯ ಕೋಶಕ್ಕೆ ಬ್ರಹ್ಮದೇವರು ಅಭಿಮಾನಿಯಾಗಿದ್ದಾರೆ ಅಂತಹ ಬ್ರಹ್ಮದೇವರ ಮೂಲಕವಾಗಿ ವಾಸುದೇವರೂಪಿಯಾದ ಪರಮಾತ್ಮ ತಾನು ವ್ಯಾಪಿಸಿಕೊಂಡು ಇದ್ದುಕೊಂಡು ಎಲ್ಲ ತರಹದ ಕಾರ್ಯಗಳನ್ನು ಮಾಡ್ತಾನೆ ಮಾತ್ರವಲ್ಲ ಎಲ್ಲ ತತ್ವಗಳು ಕೂಡ ಮಹತ್ತತ್ವ ಆಗಲಿ ಅಹಂಕಾರ ತತ್ವವಾಗಲಿ ಈ ಎಲ್ಲ ತತ್ವಗಳು ಕೂಡ ಸಮಗ್ರವಾದ ಬ್ರಹ್ಮಾಂಡವನ್ನು ತುಂಬಿಕೊಂಡು ಇರುವಂಥದ್ದು ಆ ತತ್ವಗಳು ಯಾವ ಮಟ್ಟಕ್ಕೆ ಉಂಟೋ ಆ ಮಟ್ಟದಲ್ಲಿ ತತ್ವಾಭಿಮಾನಿ ದೇವತೆಗಳು ವ್ಯಾಪಿಸಿಕೊಂಡು ಇರ್ತಾರೆ ಹೀಗಾಗಿ ಆ ಕೋಶಗಳಲ್ಲೂ ಕೂಡ ತತ್ವಗಳೂ ಇದೆ ತತ್ವಾಭಿಮಾನಿ ದೇವತೆಗಳೂ ಇದ್ದಾರೆ ಈ ಪರಮಾತ್ಮ ಕೇವಲ ಕೋಶದಲ್ಲಿ ಮಾತ್ರ ಇದ್ದಾನೆ ಅಂತ ತಿಳಿಯಬೇಡಿ ಕೋಶದಲ್ಲಿ ಇರುವ ಹಾಗೆ ಕೋಶದಲ್ಲಿ ಇರುವ ತತ್ವಗಳಲ್ಲೂ ಪರಮಾತ್ಮ ಇದ್ದಾನೆ ತತ್ವಗಳಲ್ಲಿ ಇರುವಂತಹ ತತ್ವಾಭಿಮಾನಿ ದೇವತೆಗಳಲ್ಲೂ ಪರಮಾತ್ಮ ಇದ್ದಾನೆ ಅನ್ನುವುದನ್ನು ಮನಸ್ಸಿಗೆ ಅರ್ಥ ಮಾಡಿಕೊಳ್ಳಬೇಕು ಈ ತರಹದ ಕೋಶಗಳಿಂದ ಸೇರಿಕೊಂಡಂತಹ ಈ ದೇಹದೊಳಗೆ ಜೀವ ತಾನೇನು ಬಂಧಿತನಾಗಿದ್ದಾನಲ್ಲ ಇಂತಹ ಜೀವನಿಗೆ ಈ ಪ್ರಾಕೃತವಾದಂತಹ ದೇಹದಿಂದ ಸಂಸಾರದಿಂದ ಬಿಡುಗಡೆ ಆಗೋದು ಯಾವಾಗ ಅದನ್ನು ನೆನಪಿಸಿಕೊಡುತ್ತಾರೆ ಪುರುಷ ನಾಮಕನ ಶುಭ ಸ್ವೇದಾ ರಮಾಂಬ ಪರಮಾತ್ಮನ ಪುರುಷ ಅನ್ನುವ ರೂಪವನ್ನು ಸಂಧಿಯ ಪ್ರಾರಂಭದಲ್ಲಿ ಕಂಡಿದ್ದೇವೆ ಆ ಪುರುಷರೂಪಿಯಾದ ಪುರಿ ನಾಡಿಯಲ್ಲಿ ಇರುವಂತಹ ಪರಮಾತ್ಮ ಪೂರ್ಣವಾಗಿ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಪರಮಾತ್ಮ ಅಂತಹ ಸರ್ವೋತ್ತಮನಾದ ಪರಮಾತ್ಮ ತನ್ನ ಮೈ ಮೇಲೆ ಬೆವರನ್ನು ಸೃಷ್ಟಿ ಮಾಡುತ್ತಾನೆ ಆ ಭಗವಂತನ ಬೆವರೇ ಅದೇ ನದಿಯಾಗಿ ಹರಿತದೆ ನಮ್ಮ ಬೆವರಿನೊಳಗೆ ಕಲುಷತನ ತುಂಬಿದೆ ರೋಗ ತರುವಂತಹ ಹೊಲಸು ಅದರಲ್ಲಿ ಇದೆ ನಮ್ಮ ಬೆವರು ನಮಗೆ ವೈರಾಗ್ಯವನ್ನು ಬೇಸರವನ್ನು ಹೇಸಿಗೆಯನ್ನು ತರಿಸ್ತದೆ ಆದರೆ ಪರಮಾತ್ಮನ ಬೆವರು ಅದು ಶುಭ ಅದು ಮಂಗಳಕರ ಅದು ಸುಗಂಧಮಯ ಸಾಕ್ಷಾತ್ ಲಕ್ಷ್ಮೀದೇವಿನೇ ಆ ರೂಪದಿಂದ ಭಗವಂತನ ಮೈತುಂಬ ವ್ಯಾಪಿಸಿಕೊಂಡು ಹರಿದವಳು ಅಂತಹ ಬೆವರೇ ಅದೇ ನದಿಯಾಗಿ ಹರಿಯುತ್ತದೆ ಆ ರಮಾಂಬ ಲಮಾದೇವಿ ಎಂಬಂತಹ ಅಂಬ ತಾಯಿ ಅವಳೇ ನದಿಯ ರೂಪಳಾಗಿ ಹರಿತಾಳೆ ಅದೇ ವಿರಜಾ ನದಿ ರಜೆ ಅಂದರೆ ರಜಾ ಅಂದರೆ ಕೊಳೆ ವಿರಜಾ ಕೊಳೆ ಇಲ್ಲದ್ದು ಆ ಬೆವರಿನೊಳಗೆ ಯಾವ ತರಹದ ಸಣ್ಣ ರೋಗ ತರುವ ಕಾರಣವೂ ಇಲ್ಲ ಯಾವ ತರಹದ ದೋಷವೂ ಇಲ್ಲ ಕೇವಲ ರೋಗ ತರುವುದಿಲ್ಲ ಮಾತ್ರವಲ್ಲ ಅನಾದಿ ಕಾಲದಿಂದ ನಮ್ಮಲ್ಲಿ ಅಂಟಿಕೊಂಡಂತಹ ಸಂಸಾರ ರೋಗವನ್ನು ಕಳೆಯುವ ಶಕ್ತಿ ಅಲ್ಲಿ ಉಂಟು ಯಾವಾಗ ಆ ಒಂದು ನದಿಯಲ್ಲಿ ವಿರಜಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತೇವೆ ಆಗ ಆ ಮುಕ್ಷ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವಾದೀತು ಹೀಗಾಗಿ ಬ್ರಹ್ಮಾಪರೋಕ್ಷಿಗಳಾದವರು ಪರಬ್ರಹ್ಮನನ್ನು ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ತಿಳಿಯಬೇಡಿ ಪರಬ್ರಹ್ಮ ಪರಮಾತ್ಮ ಆ ಪರಮಾತ್ಮನನ್ನು ಕಣ್ಣಾರೆ ಕಂಡವರೇ ಅಪರೋಕ್ಷ ಜ್ಞಾನಿಗಳು ಅಂತಹ ಅಪರೋಕ್ಷ ಜ್ಞಾನಿಗಳ ಲಿಂಗ ದೇಹ ಭಂಗವಾಗೋದೇ ವಿರಜಾ ನದಿಯ ಸ್ನಾನದ ಮೂಲಕವಾಗಿ ಅದನ್ನ ಇಲ್ಲಿ ನೆನಪಿಸಿಕೊಡತಾ ಇದ್ದಾರೆ ನಾರಾಯಣನ ರೂಪವ ತಾಧರಿಸಿಕೊಂಡನು ದಿನದಲಾನಂದಮಯನಿಪಾ ಐದು ಲಕ್ಷದ ಮೇಲೆ ಎಂಬತ್ತೈದು ಸಾವಿರ ನಾಲ್ಕು ಶತಗಳ ಐದು ಕೋಶಾತ್ಮಕ ವಿರಿಂಚಾಂಡದೊಳು ತುಂಬಿ ಹನು ಪಂಚಕೋಶಗಳಲ್ಲಿ ಕೊನೆಯ ಕೋಶ ಅನಿಸಿಕೊಂಡದ್ದೇ ಆನಂದಮಯ ಕೋಶ ಆ ಆನಂದಮಯ ಕೋಶದಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮ ಇರ್ತಾನೆ ಆ ಕೋಶದಲ್ಲಿ ವಿಜಯದಾಸರು ತಿಳಿಸುವಂತೆ ಲಕ್ಷ್ಮೀದೇವಿ ಅಲ್ಲಿ ಇದ್ದುಕೊಂಡು ಪರಮಾತ್ಮನ ಆಜ್ಞಾನುಸಾರ ನಮಗೆ ಬೇಕಾದಂತಹ ಆನಂದವನ್ನು ಕೊಡ್ತಾಳೆ ಆ ನಾರಾಯಣ ರೂಪಿಯಾದಂತಹ ಭಗವಂತ ಆ ಕೋಶದಲ್ಲಿ ಇರಬೇಕಾದಾಗ ಎಷ್ಟು ರೂಪಗಳಿಂದ ಇರ್ತಾನೆ ಅನ್ನೋದನ್ನು ತಿಳಿಸ್ತಾ ಐದು ಸಾವಿರ ನೂರ ಇಪ್ಪತ್ತೈದು ರೂಪಗಳು ನಾರಾಯಣ ಅನ್ನುವ ಶಬ್ದದಲ್ಲಿನೇ ನಾವು ಅದನ್ನು ಕಾಣ್ತಾ ಇದ್ದೇವೆ ಆ ಐದು ಸಾವಿರದ ಒಂದು ನೂರ ಇಪ್ಪತ್ತೈದು ರೂಪವನ್ನು ತೆಗೆದುಕೊಂಡಂತಹ ನಾರಾಯಣ ಆನಂದಮಯ ಕೋಶದೊಳಗೆ ತಾನು ಇದ್ದುಕೊಂಡು ಅದನ್ನು ಧಾರಣೆಯನ್ನು ಮಾಡಿ ಅದನ್ನು ನಿಯಮನ ಮಾಡ್ತಾ ಇರೋದಕ್ಕಾಗಿ ಅವನಿಗೇನೆ ಆನಂದಮಯ ಅಂತ ಕರೀತಾರೆ ಅಂತಹ ಆನಂದಮಯ ರೂಪಿಯಾದ ಪರಮಾತ್ಮ ಕೇವಲ ನಾರಾಯಣ ಮಾತ್ರವಲ್ಲ ನಾರಾಯಣನ ಅನಂತ ರೂಪಗಳು ಕೂಡ ಆನಂದಮಯವಾಗಿದೆ ಹೀಗೆ ಒಂದೊಂದು ಕೋಶದಲ್ಲಿ ಪರಮಾತ್ಮನ ರೂಪ ಅಲ್ಲಿ ಇರುವಂತಹ ಪ್ರಧಾನವಾದ ನಿಯಾಮಕ ರೂಪ ಅಷ್ಟನ್ನು ಹೇಳಿ ಕೊನೆಗೆ ಐದು ಕೋಶಗಳನ್ನು ಸೇರಿದ ಒಂದು ಸಂಖ್ಯೆಯನ್ನು ತಿಳಿಸಿಕೊಡುತ್ತಾರೆ ಹಿಂದಿನದನ್ನು ಒಮ್ಮೆ ನೆನಪಿಸಿಕೊಳ್ಳಿ ಅನ್ನಮಯ ಕೋಶದಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮ ಎಂಟು ಸಾವಿರದ ಎರಡು ನೂರ ಐವತ್ತೊಂದು ರೂಪ ಪ್ರಾಣಮಯ ಕೋಶದಲ್ಲಿ ಪ್ರದ್ಯುಮ್ನ ರೂಪಿಯಾದ ಪರಮಾತ್ಮ ಐದು ಸಾವಿರದ ಐದು ನೂರ ನಲವತ್ತ್ಮೂರು ರೂಪ ಮನೋಮಯ ಕೋಶದಲ್ಲಿ ಸಂಕರ್ಷಣ ಐದು ಲಕ್ಷದ ಅರವತ್ತೆರಡು ಸಾವಿರದ ಒಂದು ನೂರ ಏಳು ರೂಪಗಳು ವಿಜ್ಞಾನಮಯ ಕೋಶದಲ್ಲಿ ವಾಸುದೇವ ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ರೂಪಗಳು ಆನಂದಮಯ ಕೋಶದಲ್ಲಿ ನಾರಾಯಣ ಐದು ಸಾವಿರದ ಒಂದು ನೂರ ಇಪ್ಪತ್ತೈದು ರೂಪಗಳು ಇವೆಲ್ಲವನ್ನು ಸೇರಿಸಿದಾಗ ಒಟ್ಟಾರೆ ಆಗುವಂತಹ ರೂಪಗಳ ಸಂಖ್ಯೆ ಐದು ಲಕ್ಷದ ಮೇಲೆ ಎಂಬತ್ತೈದು ಸಾವಿರ ನಾಲ್ಕು ಶತಗಳ ಐದು ಕೋಶಾತ್ಮಕ ಈ ಪಂಚಕೋಶಾತ್ಮಕವಾದಂತಹ ಒಂದು ಏನು ವಿರಿಂಚಾಂಡ ಬ್ರಹ್ಮಾಂಡ ಇದೆ ಈ ಬ್ರಹ್ಮಾಂಡದಲ್ಲಿ ಎಲ್ಲ ಈ ಅನ್ನಾಮಯಾದಿ ಕೋಶಗಳಲ್ಲಿರುವಂತಹ ಭಗವಂತನ ರೂಪಗಳ ಒಟ್ಟು ಸಂಖ್ಯೆ ಐದು ಲಕ್ಷದ ಎಂಬತ್ತೈದು ಸಾವಿರದ ನಾಲ್ಕು ನೂರು ಆ ರೂಪಗಳನ್ನು ಸ್ವೀಕಾರ ಮಾಡಿ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡು ಇದ್ದಾನೆ ವಿರಿಂಚಾಂಡ ವಿರಿಂಚಿ ಅಂದರೆ ಬ್ರಹ್ಮದೇವರು ಕಾರಣ ವಿರೇಚನ ಮಾಡ್ತಾರೆ ಸೃಷ್ಟಿಯನ್ನು ಮಾಡ್ತಾರೆ ಆ ಕಾರಣಕ್ಕಾಗಿ ಬ್ರಹ್ಮದೇವರಿಗೆ ವಿರಿಂಚಿ ಅಂತ ಕರೀತಾರೆ ವಿರಿಂಚಿ ಅಂಡ ಬ್ರಹ್ಮಾಂಡ ಆ ಬ್ರಹ್ಮಾಂಡದ ತುಂಬೆಲ್ಲವೂ ಕೂಡ ಭಗವಂತ ವ್ಯಾಪಿಸಿಕೊಂಡು ಇದ್ದಾನೆ ನಾಲ್ಕನೆಯ ಸಂಧಿಯ ಹದಿನೇಳನೆಯ ನುಡಿ ನೂರ ಒಂದು ಸುರೂಪದಿಂದ ಶಾಂತಿರಮಣತಾನೆನಿ ಪೈ ನೂರ ಮೇಲೆ ಮೂರಧಿಕ ದಶ ಪ್ರಾಣಾಖ್ಯ ಪ್ರತ್ಯುಂ ತೋರುತಿಹ ನೈವತ್ತು ಐದು ವಿಕಾರ ಮನದೊಳು ಸಂಕರ್ಷಣೈ ನೂರು ಚತುರೀತಿ ವಿಜ್ಞಾನಾತ್ಮವಿಶ್ವಾಖ್ಯ ಭೋಜನ ಸಂಧಿ ಸಂಖ್ಯೆಯನ್ನು ವಿಶೇಷವಾಗಿ ತಿಳಿಸುವಂತಹ ಸಂಧಿ ಮೊದಲೇ ಸೂಚಿಸಿದಂತೆ ನಾಲ್ಕು ಹಂತದಲ್ಲಿ ಇಲ್ಲಿ ಸಂಖ್ಯೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈಗಾಗಲೇ ಎರಡಾಯಿತು ಮೊದಲು ಪರಮಾತ್ಮನ ನಿತ್ಯ ನೈವೇದ್ಯ ಪದಾರ್ಥಗಳು ಕ್ಷೀರ ಘೃತ ಗುಡ ಫಲ ಅವುಗಳಲ್ಲಿರುವ ಸಂಖ್ಯೆಯನ್ನು ತಿಳಿಸಿಕೊಟ್ಟಾಯಿತು ಅದೊಂದು ಗುಂಪು ಎರಡನೆಯ ಹಂತ ಕೋಶಗಳ ಬಗ್ಗೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳ ಬಗ್ಗೆ ಈಗ ಮೂರನೇ ಹಂತದ ಸಂಖ್ಯೆಯನ್ನು ತಿಳಿಸಿಕೊಡುತ್ತಾರೆ ಅನ್ನಮಯಾದಿ ಏನು ಪಂಚಕೋಶಗಳು ಉಂಟೋ ಆ ಪಂಚಕೋಶಗಳಿಗೆ ಕಾರಣವಾದದ್ದು ಅನ್ನಾದಿಗಳು ಅನ್ನ ಇದ್ದದ್ದಕ್ಕಾಗಿ ಅನ್ನಮಯ ಹಾಗೆಯೇ ಪ್ರಾಣಮಯಕ್ಕೆ ಕಾರಣ ಪ್ರಾಣ ಮನೋಮಯಕ್ಕೆ ಕಾರಣ ಮನೋ ಮನ ವಿಜ್ಞಾನಮಯಕ್ಕೆ ವಿಜ್ಞಾನ ಆನಂದಮಯಕ್ಕೆ ಆನಂದ ಪರಮಾತ್ಮ ಪಂಚಕೋಶಗಳಲ್ಲಿ ಅರ್ಥಾತ್ ಕಾರ್ಯಗಳಲ್ಲಿ ಇದ್ದ ಹಾಗೆ ಆ ಪಂಚಕೋಶಗಳಿಗೆ ಕಾರಣವಾದ ಅನ್ನಾದಿಗಳಲ್ಲೂ ಭಗವಂತ ಇದ್ದಾನೆ ಅನ್ನುವುದನ್ನು ಹದಿನೇಳನೆಯ ನುಡಿಯಿಂದ ತಿಳಿಸ್ತಾ ಇದ್ದಾರೆ ಆ ಅನ್ನದಲ್ಲಿ ಇರುವಂತಹ ಪರಮಾತ್ಮ ಅವನೇ ಶಾಂತಿ ರಮಣ ಅರ್ಥಾತ್ ಅನಿರುದ್ಧ ನೂರ ಒಂದು ರೂಪದಿಂದ ಇದ್ದಾನೆ ಹಿಂದೆ ತಿಳಿಸಿಕೊಟ್ಟ ಹಾಗೆ ಶಬ್ದಗಳ ಮೇಲೆ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಿ ಅನ್ನ ಅನ್ನುವಲ್ಲಿ ಅ ಒಂದು ನ ಇದು ತವರ್ಗದಲ್ಲಿನ ಐದನೆಯ ಅಕ್ಷರ ಅಲ್ಲಿ ಎರಡು ನಗಳು ಉಂಟು ಹೀಗಾಗಿ ನ ಪ್ಲಸ್ ನ ಐದು ಪ್ಲಸ್ ಐದು ಅರ್ಥಾತ್ ಹತ್ತು ಒಂದು ಹತ್ತು ಆ ಹತ್ತನ್ನು ವಿಪರೀತವಾಗಿ ಬರೆದಾಗ ಒಂದು ನೂರ ಒಂದು ಅನ್ನುವಂತಹ ಸಂಖ್ಯೆ ನಮಗೆ ನೆನಪಿಟ್ಟುಕೊಳ್ಳಲಿಕ್ಕೆ ಸರಳವಾದೀತು ಎರಡನೆಯದಾಗಿ ಪರಮಾತ್ಮ ತಾನು ಪ್ರದ್ಯುಮ್ನ ರೂಪವನ್ನು ತೆಗೆದುಕೊಂಡು ಪ್ರಾಣದಲ್ಲಿ ಐದು ನೂರ ಹದಿಮೂರು ರೂಪದಿಂದ ಇದ್ದಾನೆ ಮನಸ್ಸಿನಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮ ಐವತ್ತೈದು ರೂಪಗಳಿಂದ ಇದ್ದಾನೆ ವಿಜ್ಞಾನದಲ್ಲಿ ವಾಸದೂ ವಾಸುದೇವ ರೂಪಿಯಾದಂತಹ ಭಗವಂತ ಐದು ನೂರ ಎಂಬತ್ನಾಲ್ಕು ರೂಪವನ್ನು ತೆಗೆದುಕೊಂಡು ಇದ್ದಾನೆ ನುಡಿಯಲ್ಲಿ ತಿಳಿಸಿಕೊಡಬೇಕಾದಾಗಲೂ ಶಾಂತಿರಮಣ ತಾನ್ ಅನ್ನ ನೆನಿಪ ಐನೂರು ಮೇಲೆ ಮೂರಧಿಕ ದಶ ಪ್ರಾಣಕ್ಕೆ ಪ್ರದ್ಯುಮ್ನ ಐನೂರು ಮೇಲೆ ಮೂರಧಿಕ ದಶ ಅರ್ಥಾತ್ ಹದಿಮೂರು ಐದು ನೂರ ಹದಿಮೂರು ಪ್ರದ್ಯುಮ್ನ ರೂಪದಿಂದ ಐವತ್ತೈದು ವಿಕಾರಮನದೊಳಗೆ ಸಂಕರ್ಷಣ ಐನೂರು ಚತುರಾಶೀತಿ ಅಶೀತಿ ಅಂದರೆ ಎಂಬತ್ತು ಚತುರಾಶೀತಿ ಎಂಬತ್ನಾಲ್ಕು ಐನೂರು ಚತುರಾಶೀತಿ ಐದು ನೂರ ಎಂಬತ್ನಾಲ್ಕು ರೂಪವನ್ನು ತೆಗೆದುಕೊಂಡು ವಿಜ್ಞಾನಾತ್ಮ ವಿಶ್ವಾಖ್ಯ ವಿಶ್ವ ಅಂದರೆ ಸರ್ವ ಅರ್ಥ ಸರ್ವ ಶಬ್ದ ವಾಚ್ಯನನ್ನು ತಿಳಿಸಿಕೊಡುವ ಪ್ರಸಂಗದಲ್ಲಿ ವಾಸುದೇವ ರೂಪವನ್ನು ವಿಶೇಷವಾಗಿ ತಿಳಿಸ್ತಾರೆ ಹೀಗಾಗಿ ವಿಶ್ವ ಅಂದರೆ ವಾಸುದೇವ ಆ ವಾಸುದೇವ ರೂಪಿಯಾದಂತಹ ಭಗವಂತ ವಿಜ್ಞಾನದೊಳಗೆ ತಾನು ನೆಲೆಸಿದ್ದಾನೆ ಹೀಗೆ ಅನ್ನಾದಿಗಳಲ್ಲೂ ಕೂಡ ಪರಮಾತ್ಮನ ಸನ್ನಿಧಾನ ಉಂಟು ಆ ಭಗವಂತನ ವಿಶೇಷವಾದ ರೂಪಗಳ ಜೊತೆಯಲ್ಲಿ ಸಂಖ್ಯೆಯನ್ನು ಕೂಡ ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು ಅನ್ನುವುದನ್ನು ದಾಸರು ನೆನಪಿಸಿಕೊಡ್ತಾ ಇದ್ದಾರೆ ನಾಲ್ಕನೆಯ ಸಂಧಿಯ ಹದಿನೆಂಟನೆಯ ನುಡಿ ಮೂರು ಸಾವಿರದ ಅರ್ಧ ಶತ ಮೇಲೀರಧಿಕ ರೂಪಗಳ ಧರಿಸಿ ಶರೀರದೊಳಗಾನಂದಮಯ ನಾರಾಯಣಾ ಫಯನು ಈರೆರಡು ಸಾವಿರದ ಮೇಲ್ಮುನ್ನೂರು ಐದು ಸುರೂಪದಿಂದಲೇ ಭಾರತೀಷನುಳಿಪ್ಪನವನೀತಸ್ತೃತದಂತೆ ಪಂಚಕೋಶಗಳಿಗೆ ಕಾರಣವಾದಂತಹ ಅನ್ನಾದಿಗಳಲ್ಲಿ ಇರುವ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕಾದಾಗ ಅನ್ನ ಪ್ರಾಣ ಮನ ವಿಜ್ಞಾನ ಇವುಗಳಲ್ಲಿರುವ ಭಗವಂತನ ರೂಪಗಳ ಪರಿಚಯವನ್ನು ಹಿಂದಿನ ನುಡಿಯಲ್ಲಿ ತಿಳಿದಾಯಿತು ಈ ನುಡಿಯಲ್ಲಿ ಕೊನೆಯದಾದಂತಹ ಆನಂದದಲ್ಲಿ ಇರುವಂತಹ ನಾರಾಯಣನ ರೂಪದ ಸ್ಮರಣೆಯನ್ನು ನಮಗೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ಹೇಳಬೇಕಾದಾಗ ಆನಂದಮಯ ಹ್ವಯನು ಅಂತ ದಾಸರು ಶಬ್ದವನ್ನು ಬಳಸ್ತಾರೆ ಅದರ ಅಭಿಪ್ರಾಯ ಆನಂದಮಯ ಕೋಶಕ್ಕೆ ಕಾರಣವಾದ ಆನಂದಕ್ಕೆ ಪರಮಾತ್ಮ ನಾರಾಯಣ ಎಂಬುವಂತಹ ರೂಪವನ್ನು ತೆಗೆದುಕೊಂಡು ಇದ್ದಾನೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು ಆ ಆನಂದಮಯ ಕೋಶದಲ್ಲಿ ಇರುವ ಆನಂದಮಯನಾದಂತಹ ಆ ನಾರಾಯಣ ಎಷ್ಟು ರೂಪಗಳಿಂದ ಇದ್ದಾನೆ ಅಂತ ಹೇಳಬೇಕಾದಾಗ ಮೂರು ಸಾವಿರ ಅರ್ಧ ಶತ ಮೇಲೆ ಈರಧಿಕ ರೂಪಗಳು ಮೂರು ಸಾವಿರ ಅರ್ಧ ಶತ ಅಂದರೆ ಅರ್ಧ ನೂರು ಅರ್ಥಾತ್ ಐವತ್ತು ಮೇಲೆ ಈರಧಿಕ ಅಂದರೆ ಎರಡು ಮೂರು ಸಾವಿರದ ಐವತ್ತೆರಡು ರೂಪಗಳನ್ನು ಸ್ವೀಕಾರ ಮಾಡಿ ನಾರಾಯಣ ಇರುತ್ತಾನೆ ಹೀಗೆ ಒಂದೊಂದನ್ನಾಗಿ ಹೇಳಿ ಕೊನೆಗೆ ಐದನ್ನೂ ಸೇರಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮತ್ತೊಮ್ಮೆ ನೆನಪಿಗೆ ತಂದುಕೊಳ್ಳಿ ಅನ್ನ ಅನಿರುದ್ಧ ಒಂದು ನೂರ ಒಂದು ಪ್ರಾಣದಲ್ಲಿ ಪ್ರದ್ಯುಮ್ನ ಐದುನೂರ ಹದಿಮೂರು ರೂಪ ಮನಸ್ಸು ಸಂಕರ್ಷಣ ಐವತ್ತೈದು ರೂಪ ವಿಜ್ಞಾನದಲ್ಲಿ ವಾಸುದೇವ ಐದು ನೂರ ಎಂಬತ್ನಾಲ್ಕು ರೂಪ ಆನಂದದಲ್ಲಿ ನಾರಾಯಣ ಮೂರು ಸಾವಿರದ ಐವತ್ತೆರಡು ರೂಪಗಳು ಈ ಐದು ರೂಪಗಳನ್ನು ಸೇರಿದರೆ ಆಗುವ ಒಟ್ಟು ರೂಪಗಳ ಸಂಖ್ಯೆ ಈರೆರಡು ಸಾವಿರದ ಮೇಲೆ ಮುನ್ನೂರ ಐದು ಸ್ವರೂಪದಿಂದಲಿ ಈರೆಡು ಸಾವಿರ ಎರಡು ಪ್ಲಸ್ ಎರಡು ಅರ್ಥಾತ್ ನಾಲ್ಕು ಸಾವಿರ ಮೇಲೆ ಮುನ್ನೂರ ಐದು ನಾಲ್ಕು ಸಾವಿರದ ಮುನ್ನೂರ ಐದು ರೂಪದಿಂದ ಇಷ್ಟು ರೂಪಗಳನ್ನು ತೆಗೆದುಕೊಂಡು ಪರಮಾತ್ಮ ಇವುಗಳಲ್ಲಿ ಇದ್ದಾನೆ ಇರೋಬೇಕಾದಾಗ ತಾನು ನೇರವಾಗಿ ಅಲ್ಲಿ ಇರದೆ ಭಾರತೀಶನೊಳಿಪ್ಪ ಭಾರತೀಶನಾದಂತಹ ವಾಯುದೇವರನ್ನೇ ಅಲ್ಲಿ ಇಟ್ಟು ಆ ವಾಯುದೇವರಲ್ಲಿ ಪರಮಾತ್ಮ ತಾನು ಸನ್ನಿಹಿತನಾಗ್ತಾ ಇದ್ದಾನೆ ಇಷ್ಟೆಲ್ಲ ಸಾವಿರಾರು ರೂಪಗಳಿಂದ ಇದ್ದಾನೆ ಅಂತ ಹೇಳ್ತೀರಿ ಹಾಗಾದರೆ ಒಂದು ರೂಪಗಳು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ಅಂದರೆ ಅದಕ್ಕೆ ಉತ್ತರ ನವನೀತಸ್ಥಗ್ರತದಂತೆ ಬೆಣ್ಣೆಯಲ್ಲಿ ತುಪ್ಪ ಉಂಟು ಕಣ ಕಣಗಳಲ್ಲೂ ತುಪ್ಪ ತುಂಬಿದೆ ತುಪ್ಪ ಇಲ್ಲದೆ ಬೆಣ್ಣೆ ಇಲ್ಲ ಆದರೂ ಕೂಡ ನಮಗೆ ಬೆಣ್ಣೆಯಲ್ಲಿ ತುಪ್ಪ ಕಾಣೋದಿಲ್ಲ ಬೆಣ್ಣೆಯ ತುಂಬವೂ ತುಪ್ಪ ತುಂಬಿದರೂ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕಾಣಬೇಕು ಹಾಗಾದರೆ ಬೆಣ್ಣೆಯನ್ನು ಬಿಸಿ ಮಾಡಿ ಕರಗಿಸಬೇಕು ಅದು ಕರಗಿಸುವವರೆಗೂ ನಾವು ಕಾಯಬೇಕು ಅದೇ ರೀತಿಯಾಗಿ ಆ ಬೆಣ್ಣೆಯನ್ನು ಬಿಸಿ ಮಾಡಿದಂತೆ ತಪಸ್ಸಿನಿಂದ ದೇಹ ಬಿಸಿಯಾಗಬೇಕು ಚಿಂತನೆಯಿಂದ ಮನಸ್ಸು ಬಿಸಿಯಾಗಬೇಕು ಹಾಗೆ ಬಿಸಿಯಾಗಿಯಾಗಿಯಾಗಿ ಒಳಗಿರುವಂತಹ ಕಶ್ಮಲ ದೋಷ ಅದೆಲ್ಲವೂ ಹೊರಗೆ ಹೋಗಿ ನೂರಾರು ಜನ್ಮಗಳ ನಂತರದಲ್ಲಿ ಮನಸ್ಸು ಕರಗಿ ದೇಹ ಸವೆದು ಅಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗತ್ತೆ ಅಲ್ಲಿಯವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಬೇಕು ಜೊತೆಗೆ ಇಲ್ಲಿ ಮತ್ತೊಂದು ಅತ್ಯಂತ ಸಮಯೋಚಿತವಾದಂತಹ ತತ್ವವನ್ನು ತಿಳಿಸ್ತಾರೆ ಭಾರತೀಶನೊಳಿಪ್ಪ ನವನೀತಸ್ಥಗೃತದಂತೆ ಶ್ರೀಮದ್ ಭಾಗವತದಲ್ಲೂ ಕೃಷ್ಣನ ಲೀಲೆಗಳನ್ನು ತಿಳಿಸಬೇಕಾದಾಗ ಕೃಷ್ಣನಿಗೆ ಬೆಣ್ಣೆ ಅಂದರೆ ಬಹಳ ಪ್ರೀತಿ ಯಾಕೆ ಬೆಣ್ಣೆ ಬಹಳ ರುಚಿಯಾಗಿದೆ ಅಥವಾ ಬೆಣ್ಣೆ ಬಹಳ ಸ್ಮೂತಾಗಿದೆ ಅನ್ನೋದಕ್ಕಾಗಿ ಅಲ್ಲ ಆ ಬೆಣ್ಣೆಯಲ್ಲಿ ಭಾರತೀಶನಿದ್ದಾನೆ ಪ್ರಾಣದೇವರಿದ್ದಾರೆ ಅನ್ನುವುದಕ್ಕಾಗಿ ದೇವರು ಯಾವಾಗಲೂ ಬೆಣ್ಣೆಯನ್ನು ತಾನು ಸ್ವೀಕಾರ ಮಾಡ್ತಾನಂತೆ ಹೀಗಾಗಿ ಬೆಣ್ಣೆಯಲ್ಲಿ ಭಾರತೀಶನಿದ್ದಾನೆ ಅನ್ನುವ ತತ್ವವನ್ನು ನಮಗಿಲ್ಲಿ ತಿಳಿಸಿಕೊಡುತ್ತಾರೆ ಬೆಣ್ಣೆ ಹೇಗೆ ಇನ್ನೊಬ್ಬರ ಕಷ್ಟಕ್ಕೆ ಕರಗತ್ತೋ ಆ ತರಹ ವಾಯುದೇವರು ಸಕಲ ಸಜ್ಜನರಿಗೆ ಸಾತ್ವಿಕರಿಗೆ ಮುಕ್ತಿಯೋಗ್ಯರಿಗೆ ಯಾವುದೇ ತರಹದ ಕಷ್ಟವಾದಾಗಲೂ ನೇರವಾಗಿ ಪರಮಾತ್ಮನ ಮುಂದೆ ಹೋಗಿ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡುವಂತಹ ಕರುಣಾಮಯಿಗಳು ವಾಯುದೇವರು ಹಾಗಾಗಿ ಬೆಣ್ಣೆಯೊಳಗಿರುವಂಥ ಅನೇಕ ತರಹದ ಗುಣಗಳು ವಾಯುದೇವರಲ್ಲಿದೆ ಅಥವಾ ವಾಯುದೇವರಲ್ಲಿ ಇದ್ದದ್ದಕ್ಕಾಗಿಯೇ ವಾಯುದೇವರೊಳಗಿರುವ ಗುಣಗಳು ಬೆಣ್ಣೆಗೆ ಬಂದಿದೆ ಅಂತಹ ಬೆಣ್ಣೆಯಲ್ಲಿ ಪರಮಾತ್ಮ ಇದ್ದಾನೆ ಆ ಭಗವಂತನನ್ನು ಕಾಣುವ ಪ್ರಯತ್ನ ಅದಕ್ಕಾಗಿ ಶ್ರಮ ನಮ್ಮಿಂದಾಗಲಿ ದೇವರು ಕಾಣುವಂತಾಗಲಿ ಅಂತ ದಾಸರು ಅನುಗ್ರಹ ಮಾಡ್ತಾ ಇದ್ದಾರೆ ನಾಲ್ಕನೆಯ ಸಂಧಿಯ ಹತ್ತೊಂಬತ್ತನೆಯ ನುಡಿ ನೂರಧಿಕ ಐವತ್ತು ಪ್ರಾಣ ಶರೀರದೊಳಗ ನಿರುದ್ಧ ನೂರು ಹನ್ನೊಂದಧಿಕ ಪಾನ ನುಳಿಪ್ಪ ಪ್ರದ್ಯುಮ್ನ ಮೂರನೇ ವ್ಯಾನನೊಳಗೈದರೆ ನೂರು ರೂಪದಿ ನೂರು ಮೂವತ್ತೈದು ದಾನ ನುಳಿಪ್ಪ ಮಾಯೇಶ ಸಂಖ್ಯೆಯನ್ನು ತಿಳಿಸಬೇಕಾದಾಗ ಮೊದಲೇ ಸೂಚನೆ ಕೊಟ್ಟಂತೆ ನಾಲ್ಕು ಹಂತದ ನಮಗೆ ಸಂಖ್ಯೆಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಮೊದಲನೇ ಹಂತ ನೈವೇದ್ಯ ಪದಾರ್ಥಗಳು ಎರಡನೆಯದ್ದು ಪಂಚಕೋಶಗಳು ಮೂರನೆಯದ್ದು ಪಂಚಕೋಶಗಳಿಗೆ ಕಾರಣವಾದ ಅನ್ನಾದಿಗಳು ನಾಲ್ಕನೆಯದಾಗಿ ಹೇಳಬೇಕಾದಾಗ ಹಿಂದಿನ ಹದಿನೆಂಟನೇ ನುಡಿಯಲ್ಲಿ ಕೊನೆಯ ಸಾಲಿನಲ್ಲಿ ತಿಳಿಸಬೇಕಾದಾಗ ಪರಮಾತ್ಮ ಭಾರತೀಶನೊಳಿಪ್ಪ ಅನ್ನುವ ಮಾತನ್ನು ಹೇಳಿದರು ವಾಯುದೇವರಲ್ಲಿ ಪರಮಾತ್ಮ ಇದ್ದಾನೆ ಹಾಗಾದರೆ ಪಂಚಕೋಶಗಳು ಅದಕ್ಕೆ ಕಾರಣವಾದ ಅನ್ನಾದಿಗಳು ಆ ಅನ್ನಾದಿಗಳಲ್ಲಿ ವಾಯುದೇವರ ಪಂಚರೂಪಗಳು ಅಲ್ಲಿ ಪರಮಾತ್ಮ ಪಂಚರೂಪಗಳ ಜೊತೆಯಲ್ಲಿ ವಾಯುದೇವರ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವ ಭಾವನೆ ಬರಬಾರದು ಪಂಚರೂಪಗಳಲ್ಲಿ ಪರಮಾತ್ಮ ಇದ್ದಾನೆ ಹಾಗಾದರೆ ಆ ಪಂಚರೂಪಗಳು ಯಾವುದು ಪರಮಾತ್ಮ ಅನ್ನಾದಿಗಳಲ್ಲಿ ಇರಬೇಕಾದಾಗ ಪ್ರಾಣದೇವರ ಜೊತೆಯಲ್ಲಿ ಮಾತ್ರವಲ್ಲ ಪ್ರಾಣದೇವರಲ್ಲೇ ಇದ್ದಾನೆ ಅನ್ನೋದನ್ನು ನಮಗೆ ತಿಳಿಸಿಕೊಡಬೇಕಾಗಿದೆ ಆ ಪಂಚರೂಪಗಳೇ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಆ ಪ್ರಾಣನಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ ಎಷ್ಟು ಮೂರಧಿಕ ಐವತ್ತು ಪ್ರಾಣ ಶರೀರದೊಳಗೆ ಅನಿರುದ್ಧ ನಿಪ್ಪ ಅನಿರುದ್ಧ ರೂಪಿಯಾದ ಪರಮಾತ್ಮ ಪ್ರಾಣನೊಳಗೆ ತಾನು ಮೂರಧಿಕ ಐವತ್ತು ಐವತ್ಮೂರು ಪ್ರಾಣ ಪ ಪ್ಲಸ್ ರ ಪ ಇದು ಮೊದಲನೆಯ ಅಕ್ಷರ ಒಂದು ಪವರ್ಗದಲ್ಲಿಯ ಮೊದಲನೆಯದ್ದು ರ ಅವರ್ಗೀಯ ವ್ಯಂಜನದಲ್ಲಿ ಇದು ಎರಡನೆಯದ್ದು ಸೊ ಒಂದು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಮೂರು ನ ಇದು ಟವರ್ಗದೊಳಗಿನ ಕೊನೆಯ ಅಕ್ಷರ ಅರ್ಥಾತ್ ಐದನೇ ಅಕ್ಷರ ಹಾಗಾದರೆ ಪ್ರ ಈಝ್ ಈಕ್ವಲ್ ಟು ಮೂರು ಣ ಈಸ್ ಈಕ್ವಲ್ ಟು ಐದು ಮೂರು ಐದು ಅದನ್ನೇ ವಿಪರೀತ ಮಾಡಿದಾಗ ವಾಮಪದ್ಧತಿಯಲ್ಲಿ ಐವತ್ಮೂರು ಅದೇ ರೀತಿಯಾಗಿ ಅಪಾನನೊಳಗೆ ಅಪಾನ ರೂಪಿಯಾದಂತಹ ವಾಯುದೇವರೊಳಗೆ ಪರಮಾತ್ಮ ತಾನು ಪ್ರದ್ಯುಮ್ನ ರೂಪವನ್ನು ತೆಗೆದುಕೊಂಡು ಅಲ್ಲಿ ಸನ್ನಿಹಿತನಾಗ್ತಾ ಇದ್ದಾನೆ ಸನ್ನಿಹಿತನಾಗಬೇಕಾದಾಗ ಅಲ್ಲಿ ಐದು ನೂರ ಹನ್ನೊಂದು ರೂಪಗಳನ್ನು ತಾನು ತೆಗೆದುಕೊಳ್ತಾ ಇದ್ದಾನೆ ಮೂರನೆಯದಾಗಿ ವ್ಯಾನ ಮೂರನೇ ವ್ಯಾನನೊಳಗೆ ಐದು ಅರೆ ನೂರು ರೂಪ ಅಲ್ಲಿ ಅರೆ ನೂರು ಅಂದರೆ ನೂರರ ಅರ್ಧ ಅರ್ಥಾತ್ ಐವತ್ತು ಅರೆ ನೂರು ಅಂದರೆ ಐವತ್ತೈದು ಐವತ್ತೈದು ರೂಪವನ್ನು ತೆಗೆದುಕೊಂಡು ವ್ಯಾನನೊಳಗೆ ಪರಮಾತ್ಮ ತಾನು ಅಲ್ಲಿ ಸನ್ನಿಹಿತನಾಗ್ತಾನೆ ಅದಾದ ಮೇಲೆ ಉದಾನ ಆ ಉದಾನನೊಳಗೆ ಇರುವಂತಹ ಭಗವಂತ ಅಲ್ಲಿ ಹೇಳಬೇಕಾದಾಗ ಸಂಕರ್ಷಣ ಐನೂರು ಮೂವತ್ತೈದು ಉದಾನನೊಳಿಪ್ಪ ಐದು ನೂರ ಮೂವತ್ತೈದು ರೂಪವನ್ನು ತೆಗೆದುಕೊಂಡು ಆ ಭಗವಂತ ತಾನು ಉದಾನನೊಳಗೆ ಸನ್ನಿಹಿತನಾಗ್ತಾ ಇದ್ದಾನೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮಹೇಶನಾಗಿರ್ತಕ್ಕಂತಹ ವ ವ್ಯಾನನೊಳಗೆ ಐವತ್ತೈದು ರೂಪದಿಂದ ಇದ್ದರೆ ವಾಸುದೇವ ವಿಜ್ಞಾನಮಯ ಕೋಶದಲ್ಲಿ ಉದಾನ ನಾಮಕನಾದಂತಹ ವಾಯುದೇವರಲ್ಲಿ ಐದು ನೂರ ಮೂವತ್ತೈದು ರೂಪಗಳನ್ನು ತೆಗೆದುಕೊಂಡು ಇರ್ತಾನೆ ಹೀಗೆ ಉಳಿದ ಎಲ್ಲ ದೇವತೆಗಳಲ್ಲಿ ಆ ದೇವತೆಗಳ ಒಂದು ರೂಪದಲ್ಲಿ ಇದ್ದರೆ ಇಲ್ಲಿ ವಾಯುದೇವರ ಪ್ರತಿಯೊಂದು ರೂಪಗಳಲ್ಲೂ ಪರಮಾತ್ಮ ಇಷ್ಟು ರೂಪಗಳಿಂದ ಇರ್ತಾನೆ ಅನ್ನುವುದಕ್ಕಾಗಿ ಎಲ್ಲ ದೇವತೆಗಳಿಗಿಂತಲೂ ವಾಯುದೇವರಲ್ಲಿ ಪರಮಾತ್ಮನ ರೂಪಗಳ ಸನ್ನಿಧಾನ ಬಹಳ ಉಂಟು ಆ ಕಾರಣಕ್ಕಾಗಿ ವಾಯುದೇವರನ್ನು ಜೀವೋತ್ತಮರು ಅನ್ನುವ ರೀತಿಯಲ್ಲಿ ಚಿಂತನೆಯನ್ನು ಮಾಡಬೇಕು ಅನ್ನುವುದನ್ನು ತಿಳಿಸಿಕೊಡುತ್ತಾರೆ ನಾಲ್ಕನೆಯ ಸಂಧಿಯ ಇಪ್ಪತ್ತನೆಯ ನುಡಿ ಮೂಲನಾರಾಯಣನು ಐವತ್ತೇಳಧಿಕ ಐನೂರು ರೂಪವ ತಾಳಿ ಸರ್ವತ್ರ ದಿಸಮಾನ್ ನುಳಿಪ್ಪ ಸರ್ವೇಶ ಲೀಲೆಗೈವನು ಸಾವಿರದ ಮೇಲೇಳು ನೂರ ಹನ್ನೊಂದು ರೂಪವ ತಾಳಿ ಪಂಚಪ್ರಾಣರೊಳು ಲೋಕಗಳ ಸಲಹುವನು ಪಂಚ ಪ್ರಾಣರೂಪಿಯಾದ ವಾಯುದೇವರಲ್ಲಿ ಪರಮಾತ್ಮನ ಪರಿಚಯವನ್ನು ಮಾಡಸ್ತಾ ಈಗಾಗಲೇ ಪ್ರಾಣ ಅಪಾನ ವ್ಯಾನ ಉದಾನ ಇಷ್ಟು ರೂಪಗಳನ್ನು ಹೇಳ್ತಾ ಅಲ್ಲಿರುವ ಭಗವಂತನ ರೂಪಗಳನ್ನು ರೂಪಗಳ ಸಂಖ್ಯೆಯನ್ನು ಆಯಿತು ಈ ನುಡಿಯಲ್ಲಿ ತಿಳಿಸಬೇಕಾದಾಗ ಪಂಚಪ್ರಾಣರಲ್ಲಿ ಕೊನೆಯದಾದ ಸಮಾನನಲ್ಲಿ ಪರಮಾತ್ಮ ಇದ್ದು ಎಷ್ಟು ರೂಪ ಮೂಲ ನಾರಾಯಣನು ಪುಸ್ತಕದಲ್ಲಿ ನಾರಾಯಣನು ಅನ್ನುವಲ್ಲಿ ನ ಅಕ್ಷರ ಲೋಪವಾಗಿದೆ ದಯಮಾಡಿ ಅದನ್ನು ಸೇರಿಸಿಕೊಳ್ಳಿ ಆ ಮೂಲನಾರಾಯಣನು ಐವತ್ತೇಳಧಿಕ ಐನೂರು ರೂಪವ ಐದು ನೂರ ಐವತ್ತೇಳು ರೂಪವನ್ನು ತೆಗೆದುಕೊಂಡು ಸರ್ವತ್ರದಿ ಸಮಾನನೊಳಿಪ್ಪ ಸರ್ವೇಶ ಸರ್ವೋತ್ತಮನಾದ ಪರಮಾತ್ಮ ಸರ್ವವ್ಯಾಪ್ತನಾದಂತಹ ಭಗವಂತ ಅವನು ಸಮಾನನಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ ಹೀಗೆ ಭಗವಂತ ಆ ಐದು ರೂಪಗಳಲ್ಲಿ ಐದು ರೂಪವನ್ನು ಸ್ವೀಕಾರ ಮಾಡಿ ಆ ಒಂದೊಂದು ರೂಪದಿಂದಲೂ ಅನೇಕ ರೂಪಗಳನ್ನು ತಾನು ತೆಗೆದುಕೊಂಡು ಲೀಲೆಗೈವನು ತನ್ನ ವಿಚಿತ್ರವಾದ ಲೀಲೆಯನ್ನು ತಾನು ತೋರಿಸ್ತಾ ಇದ್ದಾನೆ ಹೀಗೆ ಒಂದೊಂದೇ ರೂಪಗಳ ಪರಿಚಯವನ್ನು ಮಾಡಿ ಮತ್ತೆ ಆ ಐದು ರೂಪಗಳ ಒಟ್ಟು ಸಂಖ್ಯೆಯನ್ನು ನಮಗೆ ನೆನಪಿಸಿಕೊಡುತ್ತಾರೆ ಸರಿಯಾಗಿ ನೆನಪು ಮಾಡಿಕೊಳ್ಳಿ ಪ್ರಾಣನಲ್ಲಿ ಅನಿರುದ್ಧ ರೂಪಿಯಾದ ಪರಮಾತ್ಮ ಐವತ್ಮೂರು ರೂಪಗಳ ಸಂಖ್ಯೆ ಅಪಾನ ಪ್ರದ್ಯುಮ್ನ ಐದುನೂರ ಹನ್ನೊಂದು ರೂಪಗಳು ವ್ಯಾನನಲ್ಲಿ ಸಂಕರ್ಷಣ ಐವತ್ತೈದು ರೂಪಗಳು ಉದಾನನಲ್ಲಿ ವಾಸುದೇವ ಐದುನೂರ ಮೂವತ್ತೈದು ರೂಪಗಳು ಸಮಾನನಲ್ಲಿ ನಾರಾಯಣ ಐದುನೂರ ಐವತ್ತೇಳು ರೂಪಗಳು ಒಟ್ಟಾರೆ ಒಂದು ಸಾವಿರದ ಏಳುನೂರ ಹನ್ನೊಂದು ರೂಪಗಳನ್ನು ತಾನು ತೆಗೆದುಕೊಂಡು ಪಂಚಪ್ರಾಣರಳು ಲೋಕಗಳ ಸಲಹುವನು ಇಡೀ ಜಗತ್ತಿನ ರಕ್ಷಣೆಯನ್ನು ಈ ಪಂಚಪ್ರಾಣರಲ್ಲಿ ಇದ್ದುಕೊಂಡು ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಭಗವಂತ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವ ಹೆಸರಿನ ರೂಪಗಳು ಪ್ರಸಿದ್ಧಿ ಇರೋದು ವಾಯುದೇವರಿಗೆ ಅಂತಾದರು ಕೇವಲ ವಾಯುದೇವರಿಗೆ ಮಾತ್ರ ಈ ಹೆಸರಿನ ರೂಪಗಳಿವೆ ಅಂತ ತಿಳಿಯಬೇಡಿ ಸಾಕ್ಷಾತ್ ಪರಮಾತ್ಮನದೇ ಆದ ಪ್ರಾಣಾದಿ ಪಂಚರೂಪಗಳು ಇಂಟು ಪ್ರಾಣದೇವರಿಗೆ ಪ್ರಾಣನ ಮಕ್ಕಳಿಗೆ ರುದ್ರದೇವರಿಗೆ ಗರುಡ ದೇವರಿಗೆ ಶೇಷದೇವರಿಗೆ ಹೀಗೆ ಅನೇಕ ದೇವತೆಗಳಿಗೆ ಈ ಪ್ರಾಣಾಪಾನ ಎಂಬಂತಹ ಹೆಸರಿನ ರೂಪಗಳಿವೆ ಆದರೆ ಪ್ರಸಿದ್ಧಿ ಇರೋದು ಮಾತ್ರ ವಾಯುದೇವರಿಗೆ ಅಷ್ಟೇ ಅಲ್ಲ ಕೆಳಗಿನ ದೇವತೆಗಳು ಒಂದೊಂದು ಹೆಸರಿನಿಂದ ಒಬ್ಬೊಬ್ಬರು ಉಪನಿಷತ್ತಿನಲ್ಲಿ ಪ್ರಸಿದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ ಆಚಾರ್ಯರು ಅದನ್ನು ಭಾಷ್ಯದಲ್ಲಿ ತಿಳಿಸ್ತಾರೆ ನಮ್ಮ ಕಣ್ಣಿಗೆ ಅಭಿಮಾನಿಯಾದಂತಹ ಸೂರ್ಯನನ್ನು ಪ್ರಾಣ ಅಂತ ಕರೀತಾರೆ ನಮ್ಮ ಮಾತಿಗೆ ಅಭಿಮಾನಿಯಾದಂತಹ ಅಗ್ನಿಯನ್ನು ಅಪಾನ ಅಂತ ಕರೆದಾರೆ ನಮ್ಮ ಕಿವಿಗೆ ಅಭಿಮಾನಿಯಾದ ಚಂದ್ರನನ್ನು ವ್ಯಾನ ಅಂತ ಕರೆದಾರೆ ಮನಸ್ಸಿಗೆ ಅಭಿಮಾನಿಯಾದಂತಹ ದೇವತೆಗಳು ಅನೇಕ ಜನ ಉಂಟು ಅದರಲ್ಲಿ ಒಬ್ಬನಾದಂತಹ ವ್ಯಕ್ತಿ ಇಂದ್ರ ಅವನಿಗೆ ಸಮಾನ ಅಂತ ಕರೀತಾರೆ ನಮ್ಮಲ್ಲಿ ಒಳಗೆ ನಿಂತುಕೊಂಡು ಉಸಿರಾಟ ನಡೆಸುವಂತಹ ವಾಯು ಅವನಿಗೆ ಉದಾನ ಅಂತ ಕರೀತಾರೆ ಹೀಗೆ ಆ ಭಗವಂತನ ರೂಪಗಳ ಜೊತೆಯಲ್ಲಿ ಬೇರೆ ಬೇರೆ ದೇವತೆಗಳಿಗೂ ಕೂಡ ಈ ಒಂದು ರೂಪಗಳ ಈ ಹೆಸರುಗಳು ಉಂಟು ಆ ಹೆಸರುಗಳನ್ನು ಕೂಡ ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಒಟ್ಟಾರೆ ಪಂಚಕೋಶಗಳು ಹಾಗೂ ಅನ್ನಾದಿಗಳು ಹಾಗೂ ಅಲ್ಲಿರುವಂತಹ ಪಂಚಪ್ರಾಣರೂಪಿಯಾದ ವಾಯುದೇವರು ಅಲ್ಲಿ ಪರಮಾತ್ಮ ಇದ್ದುಕೊಂಡು ನಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅನ್ನುವುದನ್ನು ಚಿಂತನೆಯನ್ನು ಮಾಡ್ತಾ ಇರಬೇಕು